ಗೌಳಿ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದೀನಿ. ಕಾಳಿಂಗ ಅಂತ ಪಾತ್ರದ ಹೆಸರು. 24ಕ್ಕೆ ರಿಲೀಸ್ ಆಗುತ್ತೆ. ಪಾತ್ರದ ಬಗೆಗೆ ಹೆಚ್ಚು ಹೇಳಲಿಕ್ಕೆ ಕಷ್ಟ, ಬಟ್ ನಿಮಗೆ ಖುಷಿ ಕೊಡೋವಂಥದ್ದೇ ಪಾತ್ರ. ಸ್ವಲ್ಪ ಕೆಟ್ಟವನು ಅಷ್ಟು ಮಾತ್ರ ನಿಮಗೆ ಸುಳಿವು ಕೊಡೋದಕ್ಕೆ ಸಾಧ್ಯ. ಗಿರಿ ಅಂತ ನಾನು ಮೊದಲನೇ ಚಿತ್ರ ಕಿಟಪ್ಪ ಅವ್ರ ಜೊತೆಲಿ ಮಾಡಿದ್ದು. ಕಿಟಪ್ಪ ನನಗೆ ಸ್ನೇಹಿತರಾಗಿ ಮೊದಲಿಂದನೂ ಪರಿಚಯ. ಅದಾದ ನಂತರ ಕಲಾವಿದರಾಗಿ ಒಟ್ಟೊಟ್ಟಿಗೆ ಕೆಲಸಗಳು ಮಾಡಿದ್ದೀವಿ. ಎನಿ ಡೇ ಒಬ್ಬ ಫ್ರೆಂಡ್ ಜೊತೆಲಿ ಕೆಲಸ ಮಾಡೋದು ಹೆಚ್ಚಿನ ಖುಷಿ, ಒಂದು ಹೆಚ್ಚಿನ ಸ್ವಾತಂತ್ರ್ಯ, ಒಂದಷ್ಟು ಕೆಲಸದ ಜೊತೆ ಜೊತೆಲಿ ಕಾಲ ಕಳೆಯೋದಕ್ಕೆ ಆಗ್ತಿತ್ತು, ಖುಷಿಯಾಗಿರ್ತಿದ್ವಿ. ಒಂದಷ್ಟು ಹಳೆಯ ವಿಚಾರಗಳನ್ನು ನೆನಪುಗಳನ್ನು ಮಾಡ್ಕೋತಾ ಇದ್ವಿ, ಸ್ನೇಹಿತರುಗಳ ಬಗ್ಗೆ ಅಥವಾ ಮಾಡಿದ ಸಿನಿಮಾಗಳ ಬಗ್ಗೆ, ಒಂದಷ್ಟು ಜನರಲ್ ಆಗಿ ಥಿಯೇಟ್ರ್ ಬಗ್ಗೆ. ಜೊತೆಯಲ್ಲಿ ಕೂತು ನಮ್ಮ ಜೊತೆಯಲ್ಲಿ ರಂಗಾಯಣ ರಘು ಸರ್ ಅವರು ಸೇರ್ಕೋತಾ ಇದ್ದರು. ಸೊ ಹೀಗೆ ಕಿಟ್ಟಿ ಅವ್ರ ಜೊತೆಲಿ ಆ್ಯಕ್ಟ್ ಮಾಡೋದು ಒಂದೇ ಅಲ್ಲ, ಅದರ್ವೈಸ್ ಕೂಡ ಬೇರೆ ಥರದ ಒಡನಾಟ ಇರೋದರಿಂದ ಒಟ್ಟಾರೆ ಖುಷಿಯಾಗಿರುತ್ತೆ ಶ್ರೀನಗರ ಕಿಟ್ಟಿ ಅವ್ರ ಜೊತೆಲಿದ್ದಾಗ. ಆ್ಯಂಡ್ ಸಂಜು ವೆಡ್ಸ್ ಗೀತ ನಿಮಗೆ ಗೊತ್ತಿರುವಂಥದ್ದೇ, ಭಾಳ ದೊಡ್ಡ ಹಿಟ್ಟಾದಂಥ ಸಿನಿಮಾ. ಮತ್ತೆ ಸಾಕಷ್ಟು ದಿನಗಳ ನಂತರ ನಮಗೆ ಗೌಳಿ ಅನ್ನೋ ಒಂದು ಚಿತ್ರದಲ್ಲಿ ಒಟ್ಟಿಗೆ ಅಭಿನಯಿಸೋದಕ್ಕೆ, ಒಟ್ಟಿಗೆ ಇರೋದಕ್ಕೆ ಸಿಕ್ಕಂಥ ಒಂದು ಅದ್ಭುತವಾದ ಅವಕಾಶ. ಸಿನಿಮಾದ ಕಥೆ ಪಾತ್ರಗಳು ನಿಮಗೆ ಈಗಾಗಲೇ ಅದು ಕಣ್ಣಿಗೆ ಬಿದ್ದಿದೆ. ಯಾವ್ಯಾವ ಒಂದು ಸಣ್ಣ ಸುಳಿವು ಸಿಕ್ಕಿರ್ಬೋದೇನೋ, ನಮ್ಮ ವೇಷಭೂಷಣಗಳಾಗ್ಬೋದು, ಅಲ್ಲಿ ಬರುವಂಥ ಮಾತುಗಳಾಗ್ಬೋದು, ಪ್ರೆಸೆಂಟ್ ಮಾಡಿರುವ ರೀತಿ ಆಗ್ಬೋದು, ಸಿನಿಮಾಟೋಗ್ರಫಿ ಆಗ್ಬೋದು, ಇದೆಲ್ಲವೂ ನಿಮಗೆ ಒಂದು ರೀತಿಯ ನಿಮಗಲ್ಲದೆ ನಮಗೂ ಕೂಡ ಅದರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಹೇಗೆ ಮೂಡ್ ಬಂದಿದೆ ಅನ್ನೋ ಕುತೂಹಲ ಇದೆ, ಚೆನ್ನಾಗಿ ಬಂದಿದೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂತಂದರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ, ನಮ್ಮ ಪಾತ್ರಗಳಿಗೆ ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ದೀವಿ. ಒಟ್ಟಾರೆಯಾಗಿ ಇಡೀ ಸಿನಿಮಾವನ್ನು ನಾವು ಕೂಡ ನೋಡೋಕ್ಕಾಗಿಲ್ಲ. ಇದೇ 24ರಂದು ನಿಮ್ಮ ಜೊತೇಲಿ ಕೂತ್ಕೊಂಡು ನಾವು ಕೂಡ ಆ ಸಿನಿಮಾನ ನಮ್ಮ ಪಾತ್ರಗಳನ್ನು ಹೊಸದಾಗಿ ನೋಡುವಂಥ ಒಂದು ಅವಕಾಶ ಬಂದಿದೆ. ಬಹಳ ಅದ್ಭುತವಾದಂಥ ಒಂದು ಕಥೆ, ಅದ್ಭುತವಾದಂಥ ಸಿನಿಮ್ಯಾಟೋಗ್ರಫಿ, ಅದ್ಭುತವಾದಂಥ ಸಾಂಗ್ಸು, BGM, ಅದ್ಭುತವಾದಂಥ ಪರ್ಫಾರ್ಮೆನ್ಸಸ್ಸು ಎಲ್ಲವೂ ಇದೆ. ಮಾತಿಗಾಗಿ ಅಲ್ಲ, ನಿಜವಾಗಲೂ ಈ ದಿವಸಗಳಲ್ಲಿ ಸಾಕಷ್ಟು ಕನ್ನಡ ಚಿತ್ರಗಳು ಗೆಲ್ತಾ ಇದ್ದಾವೆ, ಅದರ ಜೊತೆಯಲ್ಲಿ ನಮ್ಮ ಗೌಳಿ ಚಿತ್ರವೂ ಕೂಡ ಒಂದಾಗುತ್ತೆ ಅನ್ನೋ ಸಂಪೂರ್ಣವಾದ ನಂಬಿಕೆ ಕಲಾವಿದನಾಗಿ. ಆ ಚಿತ್ರದಲ್ಲಿ ಒಬ್ಬ ಪಾತ್ರಧಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ, ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಭಾಳ ಖುಷಿ ಕೊಡುವಂತಹ ಚಿತ್ರ ನಿಮಗೆಲ್ರಿಗೂ. ನೀವು ಖರ್ಚು ಮಾಡುವ ಪ್ರತಿ ಪೈಸೆಗೆ ಮೋಸ ಮಾಡದೇ ಇರುವಂಥ ಒಂದು ಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂರ ಅವರು ಮೊಟ್ಟ ಮೊದಲನೇ ಬಾರಿಗೆ ಈ ಕಥೆಯನ್ನು ತಗೊಂಡು ನಮ್ಮ ಮನೆಗೆ ಬಂದು ನಿರೂಪಣೆ ಮಾಡಿದಾಗ ನನಗೆ ಅವರು ಪ್ರೆಸೆಂಟ್ ಮಾಡಿದ ರೀತಿಯಲ್ಲೇ, ಆ ಕಥೆಯನ್ನು ಹೇಳಿದ್ದ ತಕ್ಷಣವೇ ನನಗೆ ಇದೊಂದು ಪ್ರಾಮಿಸಿಂಗ್ ಆದಂಥ ಒಂದು ಅದ್ಭುತವಾದಂಥ ಕಥಾಹಂದ್ರ ಇರುವಂಥ ಒಂದು ಚಿತ್ರ, ಜೊತೆಗೆ ನನ್ನ ಪಾತ್ರ ಏನು ಮಾಡಿಸಿದರೆ ಅದೂ ಕೂಡ ನನಗೆ ಅವರು ಹೇಳಿದ ಕ್ಷಣವೇ ನನಗೆ ಭಾಳ ಮೆಚ್ಚುಗೆ ಆಯಿತು. ಭಾಳ ರಿಯಾಲಿಟಿಗೆ ಒತ್ತು ಕೊಟ್ಟು ಗೌಳಿ ಎನ್ನುವ ಒಂದು ಜನಾಂಗದ ಒಂದು ಪಂಗಡದ ಬೇಸನ್ನು ಇಟ್ಟುಕೊಂಡು ಈಗಲೂ ಇದ್ದಾರೆ, ಹಸುಗಳನ್ನು ಸಾಕಿಕೊಂಡು ಹಾಲು ಮಾರಿ ಬದುಕುವಂತಹ ಒಂದು ಜನಾಂಗ ಅದು. ನಮ್ಮ ಶಿರಸಿ ಯಲ್ಲಾಪುರದ ಕಡೆ ಹೆಚ್ಚು ಕಾಣಲ್ಪಡ್ತಾರೆ. ನಾವು ಅವರಲ್ಲಿಗೆ ಹೋಗಿ ಈ ಚಿತ್ರವನ್ನು ಚಿತ್ರೀಕರಣ ಮಾಡ್ಕೊಂಡು ಬಂದ್ವಿ. ಅಲ್ಲಿನ ಪ್ರಕೃತಿ ಅದ್ಭುತವಾಗಿದೆ, ಪ್ರಕೃತಿ ಮಡಿಲಲ್ಲಿ ಇರುವಂಥ ಒಂದು ಜನಾಂಗ ಇದು. ಅದಕ್ಕೆ ಒರಿಜಿನಲ್ ಆದಂಥ, ಅವರಿಗೆ ಸಂಬಂಧಪಟ್ಟಂತಹ ಒಂದು ನೈಜವಾದಂಥ ಒಂದು ಕತೆ.
ಕಮರ್ಷಿಯಲ್ ಆಗಿ ಈ ಕಥೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಎಲ್ಲವೂ ಇದೆ, ಎಲ್ಲ ಇಂಗ್ರೀಡಿಯೆಂಟ್ಸು ಈ ಚಿತ್ರದಲ್ಲಿ ಅದಕ್ಕೆ ಬೇಕಾದಂಥದ್ದು ಎಲ್ಲವೂ ಇದೆ. ಹಾಡುಗಳಿದ್ದಾವೆ, ಸ್ಟಂಟ್ಸ್ ಇದೆ, ಒಳ್ಳೊಳ್ಳೆ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಇದೆಲ್ಲವನ್ನು ಅಚ್ಚುಕಟ್ಟಾಗಿ ಒದಗಿಸ್ಕೊಟ್ಟಂಥ ನಿರ್ಮಾಪಕ ರಘು ಸಿಂಗಮ್ಮ ಅವರು, ಅವರ ಪಾತ್ರ ಭಾಳ ದೊಡ್ಡದಾಗಿದೆ. ಯಾಕೆಂದರೆ ಒಂದು ಒಳ್ಳೆಯ ಚಿತ್ರ ತರಬೇಕಾದ್ರೆ ಅದೇ ರೀತಿಯ ಒಂದು ಆಸಕ್ತಿ, ಒಂದು ಆಸೆ ಒಬ್ಬ ನಿರ್ಮಾಪಕನಿಗೆ ಇರಬೇಕಾಗ್ತದೆ. ಪ್ರತಿ ಹಂತದಲ್ಲೂ ಚಿತ್ರೀಕರಣದಲ್ಲಿ ತಾವೂ ಕೂಡ ಇದ್ದು ಪ್ರತಿಯೊಂದನ್ನು ಎಲ್ಲ ಡಿಪಾರ್ಟ್ಮೆಂಟ್, ಅದೇನು ಚಿತ್ರೀಕರಣ ಮಾತ್ರವಲ್ಲ ಇನ್ನೆಲ್ಲ ಏರ್ಪಾಟುಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಮಗೆ ಅಲ್ಲಿ ಉಳ್ಕೊಳ್ಳೋದಕ್ಕಾಗಲಿ, ಅಲ್ಲಿನ ಊಟ ವಸತಿ ಇನ್ನಿತರ ಯಾವ್ಯಾವ ಥರದಲ್ಲಿ ನಮ್ಮನ್ನು ನಮ್ಮೆಲ್ಲರನ್ನ ಕಾಣ್ಬೋದು ಆ ರೀತಿಯಲ್ಲಿ ಕಂಡು ಚಿತ್ರೀಕರಣಕ್ಕೆ ಏನೇನು ಬೇಕೋ ಎಲ್ಲನ್ನ ಒದಗಿಸ್ಕೊಟ್ಟು ಅಷ್ಟೇ ಆಸಕ್ತಿಯಿಂದ ಈ ಚಿತ್ರವನ್ನು ಅವರು ಕೂಡ ನಿರ್ಮಾಣ ಮಾಡಿದ್ದಾರೆ. ನಿರ್ದೇಶಕ ಸೂರ ಅವರ ಡೆಬ್ಯೂ ಸಿನಿಮಾ ಆ್ಯಂಡ್ ಬಹಳಷ್ಟು ಆಸೆ ಹುಮ್ಮಸ್ಸು ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ. ಅದ್ಭುತವಾಗಿ ಈ ಚಿತ್ರದ ಕಥೆಯನ್ನು ನಿರೂಪಿಸಿದ್ದಷ್ಟೇ ಅಲ್ಲ, ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಅದ್ಭುತವಾಗಿ ಅದನ್ನು ತಂದಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದಾರೆ. ನಿಮಗೆಲ್ರಿಗೂ ಈ ಚಿತ್ರ ನಿಜವಾಗ್ಲೂ ತಲುಪುತ್ತೆ, ಇಷ್ಟ ಆಗುತ್ತೆ, 100%ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.